ಈ ಶ್ವಾಸಕೋಶದ ಕ್ಯಾನ್ಸರ್ ಪತ್ತೆ ಆದ್ಮೇಲೆ ಪೇಷಂಟ್ಸು ಯೂಶಲಿ ಕೇಳ್ತಾರೆ, ಇದು ಯಾವ ಸ್ಟೇಜ್ ಅಲ್ಲಿ ಇದೆ, ಇದು ಸ್ಟೇಜ್ 3ನ ಸ್ಟೇಜ್ 4ರ, ಹೇಗೆ ನೀವು ಕನ್ಫರ್ಮ್ ಮಾಡ್ತೀರಾ ಅಂತ ಪೇಷಂಟ್ಸ್ ಕೇಳ್ತಾರೆ. ಈ ಸಂಚಿಕೆಯಲ್ಲಿ ನಾವು ಶ್ವಾಸಕೋಶದ ಕ್ಯಾನ್ಸರ್ನ ಡಯಾಗ್ನೋಸಿಸ್ ನಾವು ಹೇಗೆ ಪತ್ತೆ ಮಾಡ್ತೀವಿ, ಹೇಗೆ ಕ್ಯಾನ್ಸರ್ನ ಕನ್ಫರ್ಮ್ ಮಾಡ್ತೀವಿ, ಮತ್ತೆ ಯಾವ ಸ್ಟೇಜ್ ಅಲ್ಲಿದೆ, ಯಾವ ಹಂತದಲ್ಲಿದೆ ಅಂತ ನಾವು ಹೇಗೆ ಲಂಗ್ ಕ್ಯಾನ್ಸರ್ ಸ್ಟೇಜಸ್ನ ಹೇಳ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಮ್ಮ ಈ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಶ್ವಾಸಕೋಶದ ಕ್ಯಾನ್ಸರ್ ಸೀರೀಸ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಶ್ವಾಸಕೋಶದ ಕ್ಯಾನ್ಸರ್ನ ಹೇಗೆ ಡಯಾಗ್ನೋಸಿಸ್ ಮಾಡಿ ಕನ್ಫರ್ಮೇಷನ್ ಮಾಡ್ತೀವಿ, ಇದು ಶ್ವಾಸಕೋಶದ ಕ್ಯಾನ್ಸರೇ ಹೌದು, ಮತ್ತೆ ಯಾವ ಹಂತದಲ್ಲಿದೆ ಅಂತ ಹೇಗೆ ಪತ್ತೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ಶ್ವಾಸಕೋಶದ ಕ್ಯಾನ್ಸರು ನಮ್ಮ ಭಾರತದಲ್ಲಿ ಕಂಡುಬರುವಂಥ ಕ್ಯಾನ್ಸರ್ಗಳಲ್ಲಿ ಟಾಪ್ 5 ಕ್ಯಾನ್ಸರ್ಸಲ್ಲಿ ಒಂದಾಗಿದೆ. ಈ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳೇನೇನಂದರೆ, 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿರೋದು, ಕಫದಲ್ಲಿ ರಕ್ತ ಬರೋದು, ಏದುಸಿರು ಬರೋದು, ವಾಯ್ಸ್ ಚೇಂಜ್ ಆಗೋದು, ಮತ್ತು ಕುತ್ತಿಗೆಯಲ್ಲಿ ಗಂಟು ಕಾಣಿಸ್ಕೊಳ್ಳೋದು, ಇದೆಲ್ಲ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳಿರ್ಬೋದು. ಈ ಥರ ರೋಗ ಲಕ್ಷಣಗಳಿರುವಂಥ ಪೇಷಂಟ್ಸು ನಮ್ಮ ಹತ್ರ ಬಂದಾಗ ನಾವು ಯೂಶಲಿ ಈ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ದಿನದಿಂದ ಇದೆ, ಜಾಸ್ತಿ ಆಗ್ತಾ ಇದೆಯಾ, ದಿನ ದಿನಕ್ಕೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆಯಾ, ಮತ್ತು ಅವ್ರಿಗೆ ಬೇರೆ ಯಾವ್ಯಾವ ಕಾಯಿಲೆಗಳಿದೆ, ಶುಗರು, ಬಿ ಪಿ, ಥೈರಾಯ್ಡು ಅಥವಾ ಹಾರ್ಟ್ ಪ್ರಾಬ್ಲಮ್ಸು, ಬೇರೆ ಏನಾರೋ ಪ್ರಾಬ್ಲಮ್ಸ್ ಇದೆಯಾ ಅಂತ ಎಲ್ಲ ಕೇಳ್ತೀವಿ. ಮತ್ತು ಅವ್ರಿಗೆ ರೋಗಿಗೆ ಪರೀಕ್ಷೆ ಮಾಡಿ ನೋಡ್ತೀವಿ. ಸೊ ಪರೀಕ್ಷೆ ಮಾಡಿದಾಗ ನಮ್ಮದು ಮೇಯ್ನ್ ಇಂಟ್ರೆಸ್ಟು ಈ ರೆಸ್ಪಿರೇಟ್ರಿ, ಅಂದರೆ ಶ್ವಾಸಕೋಶದ ಫಂಕ್ಷನ್ ಎಲ್ಲ ಹೇಗಿದೆ ಅಂತ ನಾವು ಪತ್ತೆ ಮಾಡ್ತೀವಿ. ಮತ್ತು ಅದಾದಮೇಲೆ ಅನೇಕ ಟೆಸ್ಟ್ಗಳನ್ನ ಮಾಡ್ತೀವಿ, ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇಯಲ್ಲಿ ಗಡ್ಡೆ ಇರೋದು ಕೆಲವೊಮ್ಮೆ ಕಾಣಿಸುತ್ತೆ, ಬಟ್ ತುಂಬ ಸಣ್ಣ ಗಡ್ಡೆ ಇದ್ದರೆ ಅದು ಕಾಣಿಸೋದಿಲ್ಲ. ಮತ್ತು ನೀರೇನಾದರೂ ತುಂಬಿದರೆ ಎಕ್ಸ್ರೇಯಲ್ಲಿ ನಮಗೆ ಪತ್ತೆ ಆಗುತ್ತೆ. ಎಕ್ಸ್ರೇ ಏನಂದರೆ ಅದೊಂಥರ ತುಂಬ ಬೇಸಿಕ್ ಟೆಸ್ಟು, ಅದರಲ್ಲಿ ನಮಗೆ ತುಂಬ ಉತ್ತರಗಳು ಸಿಕ್ಕೋದಿಲ್ಲ. ನಮಗೆ ಚೆಸ್ಟ್ ಎಕ್ಸ್ರೇಯಲ್ಲಿ ಏನಾದರೂ ಸ್ವಲ್ಪ ಡೌಟ್ ಬಂದರೆ ಆವಾಗ ಕನ್ಫರ್ಮೇಷನ್ಗೆ ನಾವು ಸಿ ಟಿ ಸ್ಕ್ಯಾನು ಯೂಶಲಿ ಮಾಡಿಸ್ತೀವಿ. ಸಿ ಟಿ ಸ್ಕ್ಯಾನಲ್ಲಿ ಏನಾಗುತ್ತೆ, ಶ್ವಾಸಕೋಶದಲ್ಲಿ ಗೆಡ್ಡೆ ಏನಾರು ಬೆಳೀತಾ ಇದ್ರೆ ಕಾಣಿಸುತ್ತೆ, ಅದು ಯಾವ ಭಾಗದಲ್ಲಿದೆ, ಅದು ರೈಟ್ ಸೈಡ್ ಲಂಗಲ್ಲಿದೆಯಾ, ಲೆಫ್ಟಲ್ಲಿದೆಯಾ, ಅಥವಾ ಯಾವ ಮೇಲಿದೆಯಾ, ಕೆಳಗಿದೆಯಾ, ಅದರದ್ದು ಲೊಕೇಶನ್ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಗಡ್ಡೆ ಸೈಜ್ ಎಷ್ಟಿದೆ, ಅದು ದೊಡ್ಡದಿದ್ದರೆ ಸೈಜು ನಮಗೆ ಸ್ಟೇಜು ಜಾಸ್ತಿ ಆಗುತ್ತೆ, ಸಣ್ಣ ಗಡ್ಡೆ ಆದರೆ ನಾವು ಆಪ್ರೇಷನ್ ಮಾಡ್ಬೋದಾ ಅಂತ ಸಹ ನೋಡ್ತೀವಿ. ಮತ್ತು ಅದು ಸುತ್ತಮುತ್ತಲಿನ ಅಂಗಾಂಗಗಳಿಗೇನಾದ್ರು ಅಂಟ್ಕೊಂಡಿದೆಯಾ ಅಂತ ಸಹ ಸಿ ಟಿ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಏನಾಗುತ್ತೆ, ಶ್ವಾಸಕೋಶದ ಸುತ್ತ ಪಕ್ಕೆಲುಬುಗಳು, ರಿಬ್ ಕೇಜ್ ಇರುತ್ತೆ, ಬೋನ್ಸ್ ಇರುತ್ತಲ್ಲ, ಅದಕ್ಕೂ ಸಹ ಅಂಟ್ಕೊಂಡಿದೆಯಾ, ಅಥವಾ ಹಾರ್ಟಿನ ರಕ್ತನಾಳಗಳಿಗೆ ಏನಾದರೂ ಅದು ಗಡ್ಡೆ ಅಂಟ್ಕೊಂಡಿದೆಯಾ ಅಂತ. ಸೊ ಆ ಗಡ್ಡೆ ಸುತ್ತಮುತ್ತಿನ ಅಂಗಾಂಶಗಳನ್ನು ಏನಾದರೂ ಕುರಿತಾ ಇದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಶ್ವಾಸಕೋಶದಲ್ಲಿ ನೀರಿದ್ದರೆ ಸಹ ನಮಗೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ, ಅದು ಸಹ ಸಿ ಟಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸಿ ಟಿ ಸ್ಕ್ಯಾನಲ್ಲಿ ಬರೀ ಶ್ವಾಸಕೋಶದ ಒಳಗಡೆ ಬೆಳೀತಾ ಇರೋ ಗಡ್ಡೆ ಅಷ್ಟೇ ಅಲ್ಲ, ಅದು ಲಿಂಫ್ ಗ್ರಂಥಿಗಳಿಗೇನಾದರೂ ಹರಡಿದೆಯಾ ಅಂತ ಸಹ ನಮ್ಗೆ ಗೊತ್ತಾಗುತ್ತೆ. ಸೊ ಶ್ವಾಸಕೋಶದ ಕ್ಯಾನ್ಸರು ಫಸ್ಟು ಅದು ಇದ್ದ ಜಾಗದಲ್ಲೇ ಬೆಳೀತಾ ಹೋಗುತ್ತೆ, ಆಮೇಲೆ ಅದು ಲಿಂಫ್ ಗ್ರಂಥಿಗಳಿಗೆ ಸಹ ಹರಡುತ್ತೆ. ಸೊ ನಮಗೆ ಅದು ಹರಡಿದ್ರೆ ಚೆಸ್ಟಲ್ಲಿ ಅಂದರೆ ಎದೆ ಒಳಗೆ ಲಿಂಫ್ ಗ್ರಂಥಿಗಳು ಸಹ ಎನ್ಲಾರ್ಜ್ ಆಗಿರೋದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಲಿಂಫ್ ನೋಡ್ಸು ಎದೆ ಒಳಗಿರುವಂಥ ಲಿಂಫ್ ನೋಡ್ಸ್ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಕತ್ತಿಗೆ ಸಹ ಲಿಂಫ್ ನೋಡ್ಸ್ಗೆ ಹರಡ್ಬೋದು. ಈಗ ಶ್ವಾಸಕೋಶದ ಕ್ಯಾನ್ಸರು ರೈಟ್ ಸೈಡ್ ಲಂಗಿಂದ ಬೆಳೀತಾ ಇದ್ರೆ ಲೆಫ್ಟ್ ಲಂಗ್ಗೆ ಏನಾದರೂ ಹರಡಿದೆಯಾ ಅಂತ ಸಹ ಗೊತ್ತಾಗುತ್ತೆ. ಮತ್ತು ಲಿವರ್ಗೆ ಹರಡಿದ್ರೆ ಗೊತ್ತಾಗುತ್ತೆ. ನಾವು ಹೊಟ್ಟೆಯ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅದು ಅಡ್ರಿನಲ್ ಅಂತ, ಈ ಕಿಡ್ನಿಯ ಮೇಲೆ ಒಂದು ಅಂಗಾಂಶ ಇರುತ್ತೆ, ಅಡ್ರಿನಲ್ಗೆ ಏನಾದರೂ ಹರಡಿದೆಯಾ, ಮತ್ತು ಬೆನ್ಮೂಳೆಗಳಿಗೆ ಹರಡಿದೆಯಾ ಅಂತ ಸಹ ನಮಗೆ ಗೊತ್ತಾಗುತ್ತೆ. ಎಷ್ಟೋ ಬಾರಿ ನಾವು ಸ್ಟೇಜ್ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಇಡೀ ದೇಹದ ಸ್ಕ್ಯಾನ್ನೇ ಮಾಡ್ತೀವಿ, ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಪೆಟ್ ಸ್ಕ್ಯಾನಲ್ಲಿ ನಮಗೆ ಬರೀ ಶ್ವಾಸಕೋಶದ್ದಷ್ಟೇ ಅಲ್ಲ, ಬ್ರೈನು, ಬೆನ್ಮೂಳೆಗಳು, ಲಿವರು, ಅಡ್ರಿನಲ್ಸು, ಎಲ್ಲ ಕಡೆ ನಮಗೆ ಏನು ಕ್ಯಾನ್ಸರ್ ಹರಡಿದೆಯಾ ಏನು ಅನ್ನೋದು ಪತ್ತೆ ಆಗುತ್ತೆ.
ಮತ್ತೆ ಇನ್ನೊಂದು ವಿಶೇಷ ಏನು ಪೆಟ್ ಸ್ಕ್ಯಾನ್ ಅಲ್ಲಿ ಅಂದ್ರೆ, ಅದು ಬರೀ ಸೈಜ್ ಅಷ್ಟೇ ಅಲ್ಲ, ಗಡ್ಡೆ ಇಷ್ಟು ದೊಡ್ಡದಿದೆ ಅಂತ ಅಷ್ಟೇ ಅಲ್ಲ, ಅದರೊಳಗೆ ಕ್ಯಾನ್ಸರ್ ಆಕ್ಟಿವಿಟಿ ಹೇಗಿದೆ, ಕ್ಯಾನ್ಸರ್ ತುಂಬಾ ಜೋರಾಗಿ ಬೆಳೀತಾ ಇದೆಯಾ, ಅಂದ್ರೆ ಫಾಸ್ಟ್ ಆಗಿ ಬೆಳೀತಾ ಇದೆಯಾ ಅಥವಾ ಅದು ಮೈಲ್ಡ್ ಇದೆಯಾ ಅಂತ ಸಹ ಅದರ ಆಕ್ಟಿವಿಟಿ ಸಹ ನಮಗೆ ಗೊತ್ತಾಗತ್ತೆ. ಇದನ್ನ ನಾವು ಮುಂದೆ ಟ್ರೀಟ್ಮೆಂಟ್ ಕೊಟ್ಟಮೇಲೆ ರೆಸ್ಪಾನ್ಸ್ ಎಷ್ಟು ಬಂತು ಅಂತ ನೋಡೋಕ್ಕೆ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿ ನಾವು ಆ ರೆಸ್ಪಾನ್ಸ್ನ ಸಹ ಅಸೆಸ್ ಮಾಡ್ಬೋದಾಗಿದೆ ಪೆಟ್ ಸ್ಕ್ಯಾನಲ್ಲಿ. ಸೊ ನಮಗೆ ಈ ಸಿ ಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸ್ಕೊಂಡ ಗಂಟಿ ಇದೆ ಅಂತ ನಮ್ಗೆ ಕಾಣಿಸ್ಕೊಂಡಾಗ ಅದಕ್ಕೆ ಒಂದು ಬಯೋಪ್ಸಿ ಅಂತ ಮಾಡ್ತೀವಿ. ಸೊ ಇದು ಎರಡು ಥರ ಬಯೋಪ್ಸಿ ಮಾಡ್ಬೋದು. ಬಯೋಪ್ಸಿ ಅಂದ್ರೆ ಏನು, ಆ ಗಡ್ಡೆಯಿಂದ ನಾವು ಒಂದು ಪೀಸ್ ತಗೊಂಡು ಅದನ್ನ ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡಿ ಇದರೊಳಗೆ ಕ್ಯಾನ್ಸರ್ ಕಣಗಳು ಇದೆಯಾ, ಇದು ನಿಜವಾಗ್ಲೂ ಕ್ಯಾನ್ಸರ್ ಅಂತ ಕನ್ಫರ್ಮೇಶನ್ ಮಾಡ್ಕೋತೀವಿ. ಸೊ ಬಯೋಪ್ಸಿ ಅಥವಾ ಎಫ್ ಎನ್ ಎ ಸಿ ಈ ಸೂಜಿ ಪರೀಕ್ಷೆ ಇಲ್ದಲೇ ನಾವು ಯಾವತ್ತೂ ಕ್ಯಾನ್ಸರ್ ಅಂತ ಹೇಳಕ್ ಬರಲ್ಲ. ಬೇರೆ ಕಾಯಿಲೆಗಳಲ್ಲೂ ಸಹ ಈ ತರ ಗಂಟು ಕಾಣಿಸ್ಬೋದು. ಸೊ ನಮ್ಗೆ 100% ಕನ್ಫರ್ಮೇಶನ್ ಯಾವಾಗ ಆಗತ್ತೆ ಅಂದ್ರೆ ಆ ಬಯೋಪ್ಸಿ ಸೂಜಿ ಪರೀಕ್ಷೆಯಲ್ಲಿ ಪತ್ತೆ ಆದಾಗ ಮಾತ್ರ ನಮ್ಗೆ ಕನ್ಫರ್ಮೇಶನ್ ಆಗೋದು. ಸೊ ನಾವು ಎರಡು ತರ ಬಯೋಪ್ಸಿ ಮಾಡ್ತೀವಿ. ಒಂದು ಸಿ ಟಿ ಗೈಡೆಡ್ ಅಂತ, ಸಿ ಟಿ ಸ್ಕ್ಯಾನ್ ಅಲ್ಲಿ ಅದು ಎಲ್ಲಿದೆ ಗಡ್ಡೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಸೂಜಿ ಪರೀಕ್ಷೆಯನ್ನು ಮಾಡ್ತೀವಿ. ಈ ದಬ್ಬಳ ಥರ ಸ್ವಲ್ಪ ದಪ್ಪ ಸೂಜಿ ಇರುತ್ತೆ, ಅದರಿಂದ ನಾವು ಈ ಎಲ್ಲಿ ಗಡ್ಡೆ ಇದೆ ಅಲ್ಲಿಂದ ಒಂದು ಪೀಸ್ ತೆಗೆದು ಟೆಸ್ಟ್ ಮಾಡ್ತೀವಿ. ಇದಕ್ಕೆ ನಾವು ಸಿ ಟಿ ಗೈಡೆಡ್ ಬಯೋಪ್ಸಿ ಅಂತ ಹೇಳ್ತೀವಿ. ಎರಡನೇದಾಗಿ ಬ್ರಾಂಕೋಸ್ಕೋಪಿ ಅಂತ, ಅಂದರೆ ಈ ಗಾಳಿ ಕೊಳವೆ ಟ್ರೇಕಿಯಾ ಏನಿದೆಯಲ್ಲ ಅದರೊಳಗಿಂದ ಎಂಡೋಸ್ಕೋಪ್ ಮಾಡಿಬಿಟ್ಟು ಅದರಿಂದ ಸಹ ಬಯೋಪ್ಸಿನ ತಗೋಬೋದು. ಅದಕ್ಕೆ ನಾವು ಬ್ರಾಂಕೋಸ್ಕೋಪಿಕ್ ಬಯೋಪ್ಸಿ ಅಂತ ಕರಿತೀವಿ. ಸೊ ಈಗ ಒಬ್ಬ ಪೇಷಂಟ್ಗೆ ಯಾವ ಥರ ಬಯೋಪ್ಸಿ ಮಾಡ್ಬೋದು ಅನ್ನೋದು ನಾವು ಸಿ ಟಿ ಸ್ಕ್ಯಾನಲ್ಲಿ ಗಂಟು ಎಲ್ಲಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಪೇಷಂಟ್ಗೆ ಸಿ ಟಿ ಗೈಡೆಡ್ ಅಥವಾ ಬ್ರಾಂಕೋಸ್ಕೋಪಿಕ್ ಗೈಡೆಡ್ ಬಯೋಪ್ಸಿನ ಸಜೆಸ್ಟ್ ಮಾಡ್ತೀವಿ. ಸೊ ಬಯೋಪ್ಸಿ ಆದಮೇಲೆ ಅದು ರಿಪೋರ್ಟ್ ಬರೋಕ್ಕೆ 3-4 ದಿನದ ಹಿಡಿದು 10 ದಿವಸ ತನಕ ಬೇಕಾಗ್ಬೋದು ಬಯೋಪ್ಸಿ ನಾವು ಕನ್ಫರ್ಮೇಶನ್ ಆಗೋಕ್ಕೆ. ಸೊ ಅಲ್ಲಿ ತನಕ ಬಯೋಪ್ಸಿ ರಿಪೋರ್ಟ್ ಬರೋ ತನಕ ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟು ಶುರು ಮಾಡೋದಿಲ್ಲ. ಒನ್ಸ್ ಅದು ಕನ್ಫರ್ಮೇಶನ್ ಆದಾಗ ನಮಗೆ ಏನು ವಿಷಯಗಳು ತಿಳಿಯತ್ತೆ ಬಯೋಪ್ಸಿಯಲ್ಲಿ ಅಂತಂದರೆ, ಅದು ಕ್ಯಾನ್ಸರ್ ಹೌದಾ ಅಲ್ವಾ, ಕ್ಯಾನ್ಸರ್ ಹೌದು ಅಂತಂದರೆ ಅದು ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ ನೋಡಿ. ಶ್ವಾಸಕೋಶದ ಕ್ಯಾನ್ಸರಲ್ಲಿ ಎಲ್ಲ ಕ್ಯಾನ್ಸರು ಒಂದೇ ಥರ ಅಲ್ಲ, ಅದರಲ್ಲಿ ಅನೇಕ ರೀತಿ ಡಿವೈಡ್ ಮಾಡ್ತೀವಿ. ನಾವು ಈ ಸ್ಮೋಕರ್ಸಲ್ಲಿ ತುಂಬ ಸಿಗರೇಟು ಬೀಡಿ ಸೇದಿರೋಂಥ ಪೇಷಂಟ್ಸಲ್ಲಿ ಒಂದು ತುಂಬ ಜೋರು ವೆರಿ ಅಗ್ರೆಸಿವ್ ಅಂತ ಹೇಳ್ತೀವಿ ಅಂತ ಆಕ್ರಮಣಕಾರಿ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಆ ಪುಟ್ ಪುಟ್ಟ ಸೆಲ್ಸ್ ಇರುತ್ತೆ, ಆ ಜೀವಕೋಶಗಳು ಸಣ್ಣ ಸಣ್ಣದಿರುತ್ತೆ, ತುಂಬ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟೇ ಸ್ವಲ್ಪ ಬೇರೆ ಥರ ಇರುತ್ತೆ. ಅದು ತುಂಬ ದೇಹದ ಬೇರೆ ಭಾಗಗಳಿಗೆ ಹರಡುವಂಥ ಶಕ್ತಿ ಜಾಸ್ತಿ ಇರುತ್ತೆ, ಮತ್ತು ಟ್ರೀಟ್ಮೆಂಟ್ಗೆ ಅದು ರೆಸ್ಪಾನ್ಸ್ ಬರೋವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸ್ಮೋಕಿಂಗ್ ರಿಲೇಟೆಡ್ ಕ್ಯಾನ್ಸರ್ ಅದು, ಅದಕ್ಕೆ ನಾವು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ಸ್ಮಾಲ್ ಸೆಲ್ ಅಲ್ಲದಲೇ ದೊಡ್ಡ ದೊಡ್ಡ ಸೆಲ್ಸ್ ಇರೋದನ್ನು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಇದೆಯಲ್ಲ ಅದರಲ್ಲೂ ಸಹ ಮತ್ತೆ ಎರಡು ಟೈಪು ನಾವು ಡಿವೈಡ್ ಮಾಡ್ತೀವಿ. ಒಂದು ಸ್ಕ್ವಾಮಸ್ ಸೆಲ್ ಅಂತ ಹೇಳ್ತೀವಿ, ಮತ್ತಿನ್ನೊಂದು ಅಡಿನೋಕಾರ್ಸಿನೋಮ ಅಂತ ಹೇಳ್ತೀವಿ. ಸೊ ಇಷ್ಟು ನಮಗೆ ಬೇಸಿಕ್ ಮಾಹಿತಿ ಏನಿದೆ ಇಷ್ಟು ಬಯೋಪ್ಸಿಯಲ್ಲಿ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ಇಷ್ಟೇ ಅಲ್ಲ, ಇನ್ನೂ ಕೆಲವು ಜೆನೆಟಿಕ್ ಟೆಸ್ಟ್ಗಳನ್ನು ಮಾಡ್ತೀವಿ. ಸೊ ಈ ಕ್ಯಾನ್ಸರ್ಗಳಲ್ಲಿ ಏನಂದರೆ ಅನೇಕ ಜೀನ್ಸು ವ್ಯತ್ಯಾಸ ಇರುತ್ತೆ. ನಮ್ಮ ಇಡೀ ದೇಹಕ್ಕೆ ಬ್ರೈನು ಹೇಗೆ ಕಂಟ್ರೋಲ್ ಮಾಡುತ್ತೋ ಹಾಗೆ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಆ ನ್ಯೂಕ್ಲಿಯಸ್ಸಲ್ಲಿ ಅನೇಕ ಜೀನ್ಸ್ ಇರುತ್ತೆ. ಸೊ ಈ ಜೀನ್ಸು ಆ ಜೀವಕೋಶದ ಎಲ್ಲ ಕ್ರಿಯೆಗಳಿಗೂ ಅದು ಮಾಸ್ಟರ್ ಮೈಂಡ್. ಕ್ಯಾನ್ಸರ್ಗಳಲ್ಲಿ ಏನಾಗತ್ತಂದರೆ ಈ ಜೀನ್ಸಲ್ಲಿ ಕೆಲವು ಪ್ರಾಬ್ಲಮ್ಗಳು ಹುಟ್ಕೊಳ್ಳುತ್ತೆ. ಅಂಥ ಪ್ರಾಬ್ಲಮ್ಯಾಟಿಕ್ ಜೀನ್ಸ್ ಇರುತ್ತಲ್ಲ ಅದಕ್ಕೆ ನಾವು ಡ್ರೈವರ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಈಗ ಡ್ರೈವರು ಹೇಗೆ ಮುಂದೆ ಕುತ್ಕೊಂಡು ಇಡೀ ಟ್ರಕ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೋ ಹಾಗೆ ಈ ಡ್ರೈವರ್ ಮ್ಯೂಟೇಷನ್ಸು ಈ ಕ್ಯಾನ್ಸರು ಬೆಳೆದು ಎಲ್ಲ ಕಡೆ ಹರಡಕ್ಕೆ ಅದೇ ಒಂದು ರೂವಾರಿಯಾಗಿರುತ್ತೆ. ಸೊ ಇಂಥ ಡ್ರೈವರ್ ಮ್ಯೂಟೇಷನ್ಸ್ನ ಪತ್ತೆ ಮಾಡಿ ಅಂಥ ಜೆನೆಟಿಕ್ ಪ್ರಾಬ್ಲಮ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಕ್ಯಾನ್ಸರ್ ಕಂಟ್ರೋಲು ತುಂಬ ಚೆನ್ನಾಗಾಗತ್ತೆ. ಸೊ ಈ ಎಲ್ಲ ರಿಪೋರ್ಟ್ಗಳು ಬರೋಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಅಲ್ಲಿ ತನಕ ಪೇಷಂಟ್ಸ್ಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಒಂದು
ಆತಂಕ ಇದೇನು ಹೀಗಾಗ್ತಾ ಇದೆಯಲ್ಲ ಅಂತ ನೀವು ಇರಿಟೇಷನ್ಗೆ ಒಳಗಾಗಬಾರ್ದು. ಇಂಥ ಟೈಮಲ್ಲಿ ನೀವು ಸ್ವಲ್ಪ ಸಮಾಧಾನವಾಗಿದ್ದು ಮುಂದೆ ಏನು ಸ್ಟೆಪ್ಸ್ ತೊಗೋಬೇಕು ಅಂತ ನಿಮ್ಮ ಆಂಕಾಲಜಿಸ್ಟ್ ಹತ್ರ ನೀವು ಡಿಸ್ಕಸ್ ಮಾಡಿದಾಗ ಮಾತ್ರ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಸೊ ಇಷ್ಟೆಲ್ಲ ಟೆಸ್ಟ್ ಆಯ್ತಲ್ಲ, ಈಗ ನಾವು ಕನ್ಫರ್ಮೇಷನ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಬಯೋಪ್ಸಿ ಮಾಡ್ತೀವಿ, ಬಯೋಪ್ಸಿ ರಿಪೋರ್ಟ್ ಬಂದಾಗ ನಮಗೆ ಗೊತ್ತಾಗತ್ತೆ ಇದು ಕ್ಯಾನ್ಸರೇ ಹೌದು ಅಂತ. ಸ್ಟೇಜಿಂಗ್ಗೆ ನಾವು ಎಷ್ಟೊಂದು ಟೆಸ್ಟ್ಗಳೆಲ್ಲ ಹೇಳಿದ್ವಿ. ನೀವು ಸ್ಟೇಜಿಂಗ್ ಎಲ್ಲ ಕ್ಯಾನ್ಸರ್ಗಳಿಗೂ ನಾವು ಯೂಶಲಿ ಒಂದು TNM ಅಂತ ಸ್ಟೇಜಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಸೊ ಶ್ವಾಸಕೋಶದ ಕ್ಯಾನ್ಸರ್ಗೂ ಹಾಗೇನೆ. ಟಿ ಅಂದರೆ ಟ್ಯೂಮರ್ ಅಂತ, ಟ್ಯೂಮರು ಎಷ್ಟು ಸೈಜ್ ಇದೆ, ಅದು ಸುತ್ತಮುತ್ತಲ ಅಂಗಾಂಗಗಳಿಗೆ ಅಂಟ್ಕೊಂಡಿದೆಯಾ ಇಲ್ವಾ ಅಂತ ನಾವು T1 to T4 ಅಂತ ಟ್ಯೂಮರ್ ಸೈಜು ಮತ್ತು ಅದ್ರ ಬೆಳವಣಿಗೆ ಎಷ್ಟಾಗಿದೆ ಅಂತ ನೋಡ್ತೀವಿ. ಸೆಕೆಂಡು ಎನ್ ಅಂದರೆ ಲಿಂಫ್ ನೋಡು, ಈ ಲಿಂಫ್ ಗ್ರಂಥಿಗಳಿಗೆ ಹರಡಿದೆಯಾ, ಅದು ಎದೆಯಲ್ಲಿರುವಂಥ ಲಿಂಫ್ ಗ್ರಂಥಿಗಳಿಗೆ ಏನಾದರೂ ಹರಡಿದೆಯಾ ಅಂತ ನೋಡಿಕೊಂಡು ಅದರಲ್ಲಿ N1 to N3 ಅಂತ ಲಿಂಫ್ ನೋಡ್ ಸ್ಟೇಟಸ್ಸು ನಮ್ಗೆ ಗೊತ್ತಾಗುತ್ತೆ. ಮತ್ತು ಎಮ್ ಅಂದರೆ ಮೆಟಾಸ್ಟಾಸಿಸ್, ಅದು ದೇಹದ ಬೇರೆ ಭಾಗಗಳಿಗೆ ಹರಡಿದರೆ ಅದು M1 ಆಗುತ್ತೆ, ಎಲ್ಲಿಗೂ ಹರಡಿಲ್ಲ ಅಂದರೆ M0 ಆಗುತ್ತೆ. ಸೊ ಈ ಟ್ಯೂಮರು ಲಿಂಫ್ ನೋಡು ಮತ್ತು ಅದು ಮೆಟಾಸ್ಟಾಸಿಸು ಆಗಿದೆಯಾ ಅಥವಾ ಇಲ್ವಾ ಅಂತ ನೋಡಿಕೊಂಡು ನಾವು Stage 1 to Stage 4 ತನಕನೂ ಹೇಳ್ತೀವಿ. ಸೊ ಯೂಶಲಿ Stage 1, Stage 2 ಆದರೆ ಆಪ್ರೇಷನ್ ಮಾಡಿ ಗಡ್ಡೆನ ತೆಗೆಯುವಂಥ ಸಾಧ್ಯತೆಗಳಿರುತ್ತೆ. Stage 3 ಅಲ್ಲಿ ಯೂಶಲಿ ಆಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ನಾವು ಕೀಮೋಥೆರಪಿ ಮತ್ತು ರೇಡಿಯೇಷನ್ ಅಂತ ಎರಡು ಕಾಂಬಿನೇಷನ್ನು ಸಹ ಕೊಡ್ತೀವಿ. ಅಥವಾ ಕೆಲವರಿಗೆ ಫಸ್ಟು ಕೀಮೋಥೆರಪಿ ಕೊಟ್ಟು ಅದಾದಮೇಲೆ ರೇಡಿಯೇಷನ್ ಸಹ ಕೊಡ್ತೀವಿ. ಇತ್ತೀಚೆಗೆ ಇಮ್ಯುನೋಥೆರಪಿನೂ ಸಹ ನಾವು Stage 3 ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈ Stage 4 ಅಂದರೆ ಅದು ಕ್ಯೂರ್ ಮಾಡೋಕ್ಕೆ ಆಗದಲೇ ಇರೋಂಥ ಕ್ಯಾನ್ಸರ್ ಅಂತ ಹೇಳ್ತೀವಿ. ಜನ್ರಲಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಅನೇಕ ವರ್ಷಗಳು ಸಹ ನಾವು ಕಂಟ್ರೋಲ್ ಮಾಡಿರೋಂಥ ಅನೇಕ ನಿದರ್ಶನಗಳಿವೆ. ತುಂಬ ಪೇಷಂಟ್ಸು Stage 4 ಅಲ್ಲೂ ಸಹ 5 to 7 ವರ್ಷ ತನಕ ಸಹ ಚೆನ್ನಾಗಿದ್ದಾರೆ. ಸೊ ಶ್ವಾಸಕೋಶದ ಕ್ಯಾನ್ಸರು Stage 4 ಅಲ್ಲಿದೆ ಅಂತ ಖಂಡಿತ ನೀವು ನಿರಾಶರಾಗಬೇಡಿ. ಏನೇನು ನಾವು ಟ್ರೀಟ್ಮೆಂಟ್ ಆಪ್ಷನ್ಸು ಇದಕ್ಕಿದೆ, ಹೇಗೆ ನಾವು ಟ್ರೀಟ್ಮೆಂಟ್ನ ಮಾಡ್ಬೋದು ಅನ್ನೋದನ್ನ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.